ವರ್ತೂರು ಹೋಬಳಿ ಕೊಡತಿ ಗ್ರಾಮದಲ್ಲಿ ಸಾರ್ವಜನಿಕರ ರಸ್ತೆಗೆ ಅಡ್ಡಗೋಡೆ ಹಾಕಿದ್ದನ್ನ ತೆರವು ಮಾಡಲು ತಹಶೀಲ್ದಾರ್ ಆದೇಶವನ್ನು ನೀಡಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ರಾಮಚಂದ್ರ ತಿಳಿಸಿದರು. ಇಂಚರ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಎಸ್ಎಲ್ವಿ ಬಡಾವಣೆಯಲ್ಲಿ 50 ಕುಟುಂಬಗಳು ವಾಸವಾಗಿದ್ದು ಸುಮಾರು 20 ವರ್ಷಗಳ ಕಾಲ ಸಾರ್ವಜನಿಕ ರಸ್ತೆಯಾಗಿ ಜಮೀನಿಗೆ ಓಡಾಡಲು ಅನುಕೂಲವಾಗಲಿ ಎಂದು ಮೊದಲ ಮಾಲೀಕರು 20 ಅಡಿ ರಸ್ತೆಯನ್ನು ಬಿಟ್ಟಿರುತ್ತಾರೆ. 4 ತಿಂಗಳಿಂದ ರಾಮಸ್ವಾಮಿ ರೆಡ್ಡಿ ಹಾಗೂ ಸತೀಶ್ ಎಂಬುವರು ಈ ಸಾರ್ವಜನಿಕ ರಸ್ತೆಗೆ ಅಡ್ಡಗೋಡೆ ಹಾಕಿ ಸಾರ್ವಜನಿಕರಿಗೆ ತೊಂದರೆಯನ್ನುಂಟು ಮಾಡಿದ್ದಾರೆಂದು ಆರೋಪಿಸಿ ತಹಶೀಲ್ದಾರರಿಗೆ ಮನವಿ ನೀಡಿದ ಬೆನ್ನಲ್ಲೇ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತೆರವು ಮಾಡಲು ಆದೇಶ ನೀಡಿದ್ದಾರೆ. ಈ ಲೇಔಟ್ ಮಾಡಿದ್ದಕ್ಕೆ ಈ ಸಂಬಂಧಪಟ್ಟ ಲೇಔಟ್ ಇದರಲ್ಲಿ ಈ 20 ವರ್ಷಗಳಿಂದ ಸರ್ವೆ ನಂಬರ್ 140 20 ಅಡಿ ರಸ್ತೆಯನ್ನು ಮಾಡಿಕೊಟ್ಟಿರ್ತಾರೆ ರಾಮಸ್ವಾಮಿ ರೆಡ್ಡಿ ಅವರು. ಈ ಭಾಗದಲ್ಲಿ ರಾಮಸ್ವಾಮಿ ರೆಡ್ಡಿ ಅವರು ರವಿ ಅವರಿಗೆ ಈ ಜಾಗವನ್ನು ಮಾರಿರ್ತಾರೆ. ರವಿ ಅವರು ಈ ಭಾಗದಲ್ಲಿ 20 ರಸ್ತೆ ತೋರಿಸಿ ಮುಂದಿನ ಬಡಾವಣೆಗೆ ರಸ್ತೆ ತೋರಿಸಿರ್ತಾರೆ. ಈ ಬಡಾವಣೆ ಜನಗಳು ಈ ರಸ್ತೆಯಿಂದನೇ ಹಿಂದೆ ಬಡಾವಣೆಗಳಲ್ಲಿ ನಿವೇಶನಗಳಲ್ಲೆಲ್ಲ ಕಟ್ಟಿಕೊಂಡಿರ್ತಾರೆ. ಮತ್ತು ಈ ರಾಮಸ್ವಾಮಿ ರೆಡ್ಡಿ ಅವರು ಈ ಲೇಔಟ್ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಇಲ್ಲಿ ಕಾಂಪೌಂಡ್ ಅಡ್ಡಲಾಗಿ ಕಾಂಪೌಂಡ್ ಇದು ಮಾಡ್ಕೊಂಡಿರ್ತಾರೆ. ದೌರ್ಜನ್ಯವಾಗಿ ಇಲ್ಲಿನ ಸಾರ್ವಜನಿಕರಿಗೆ ಧಮಕಿ ಹಾಕಿ ಅವರು ಕಾಂಪೌಂಡನ್ನು ಹಾಕ್ಕೊಂಡಿರ್ತಾರೆ. ಈ ಬಗ್ಗೆ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿರ್ತೇವೆ. ಕಳೆದ ಒಂದು 3 20 ತಾರೀಕು ಹೋಗಿ ನಾವು ಮನವಿ ಕೊಟ್ಟಿರ್ತೀವಿ. ಅವರು ಇದನ್ನು ಸ್ಥಳ ಪರಿಶೀಲನೆ ಮಾಡಿಸಿ ಎಲ್ಲ ಅವರು ಆದೇಶ ಲಾಸ್ಟಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಆದೇಶ ಹೊರಡಿಸಿರ್ತಾರೆ. ಈ ಬಗ್ಗೆ ನಮ್ಮ ಪೊಲೀಸ್ ಠಾಣಾಧಿಕಾರಿಗಳಿಗೆ ಹೋಗಿ ಅವರು ಇದು ಆದೇಶ ಕೊಟ್ಟಿರೋದ್ರಿಂದ ಮಾನ್ಯ ಪೊಲೀಸ್ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ನಮಗೆ ಈ ಇವತ್ತಿನ ದಿನ ಅಕ್ರಮವಾಗಿ ಕಟ್ಟಿರುವ ಕಾಂಪೌಂಡ್ ಅನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದ್ದಾರೆ. ರೋಡ್ ಇತ್ತು, ಸುಮಾರು 4 ತಿಂಗಳಿಂದ ರೋಡ್ ಕಾಂಪೌಂಡ್ ಆಗಿ ರೋಡ್ನ ಕ್ಲೋಸ್ ಮಾಡಿದ್ದಾರೆ. ತುಂಬ ಅನಾನುಕೂಲವಾಗಿತ್ತು ನಮಗೆ. ಆದರೆ ಇವಾಗ ತಹಸೀಲ್ದಾರ್ ಅವರು ಬಂದು ಪರಿಶೀಲಿಸಿ ನಮಗೆ ಕಾಂಪೌಂಡ್ ತೆಗೆಸಿ ಓಡಾಡೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇವಾಗ ಅನುಕೂಲವಾಗಿದೆ. ರಾಮಸ್ವಾಮಿ ಅವರು ಕಾಂಪೌಂಡ್ ಹಾಕ್ಬಿಟ್ಟು ತುಂಬ ತೊಂದರೆ ಕೊಟ್ಟಿದ್ರು. ಈ 3-4 ತಿಂಗಳಿಂದ ಪೇಷೆಂಟ್ಗಳು ಕರ್ಕೊಂಡು ಹೋಗೋಕ್ಕೆ ಕರ್ಕೊ ಬರೋಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಗಾಡಿಗಳು ಓಡಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಮನೆಯಿಂದ ಆಚೆ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಕುಡಿಯೋಕ್ಕೆ ನೀರು ತರೋಕ್ಕಾಗ್ತಿರ್ಲಿಲ್ಲ, ತುಂಬ ತೊಂದರೆ ಮಾಡ್ತಾಯಿದ್ರು. ಇವಾಗ ಈ ತಹಸೀಲ್ದಾರ್ಗೆ ನಾವೆಲ್ಲ ಅರ್ಜಿ ಕೊಟ್ಟಿದ್ವಿ. ಅವ್ರು ಬಂದು ಇಲ್ಲಿ ಸ್ಥಳಕ್ಕೆ ಆಗಮಿಸಿ ಅವ್ರು ಬಂದು ಇವಾಗ ಕಾಂಪೌಂಡ್ ತೆರವುಗೊಳಿಸಿ ಇವಾಗ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ತಹಸೀಲ್ದಾರ್ ಸರ್ಗೆ ಇಲ್ಲಿ